ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶ್ರೀ ಟಿವಿ ವರದಿಗೆ ಸ್ಪಂದಿಸಿದ ಶಾಸಕ ಬಿ ಸತ್ಯನಾರಾಯಣರವರು ಪರಿಶೀಲನೆಗಾಗಿ ದೊಡ್ಡಕೆರೆಗೆ ಭೇಟಿ. ಶಿರಾದ ಶ್ರೀ ಟಿವಿ ನ್ಯೂಸ್ಗೆ ಸ್ಪಂದಿಸಿದ ಶಾಸಕ ಬಿ ಸತ್ಯನಾರಾಯಣ. ದಿನಾಂಕ 23/12/2018 ಹಾಗೂ 24/12/2018 ಶ್ರೀ ಟಿವಿಯಲ್ಲಿ ಶಿರಾದ ಜನತೆಗೆ ಕುಡಿಯುವ ನೀರುಣಿಸುವ ದೊಡ್ಡಕೆರೆಗೆ ಕೊಳಚೆ ನೀರು ಹರಿದು ಕಲ್ಮಶವಾಗುತ್ತಿರುವ ಬಗ್ಗೆ ವರದಿ ಮಾಡಿತ್ತು. ಇಲ್ಲೇ ಹರಿದು ಹೋಗ್ತಾ ಇತ್ತು, ಮೊನ್ನೆ ಎಲ್ಲ ಜೋರಾಗಿ ಹೋಗ್ತಾ ಇತ್ತು. ಈ ಸಮಸ್ಯೆಗೆ ಸ್ಪಂದಿಸಿ ದೊಡ್ಡಕೆರೆಗೆ ಚರಂಡಿಯ ನೀರು ಹರಿಯುವುದನ್ನು ವೀಕ್ಷಿಸಿದ ಶಾಸಕ ಬಿ ಸತ್ಯನಾರಾಯಣರವರು ಈ ಕೂಡಲೇ ಚರಂಡಿಯನ್ನು ನಿರ್ಮಿಸಿ ಸ್ಥಳೀಯ ನಿವಾಸಿಗಳು ಹಾಗೂ ಶಿರಾ ಜನತೆಗಾಗುತ್ತಿರುವ ಸಮಸ್ಯೆ ಬಗೆಹರಿಸಲು ನಗರಸಭೆ ಆಯುಕ್ತರಾದ ಗಂಗಣ್ಣನವರಿಗೆ ದೂರವಾಣಿ ಮೂಲಕ ಸೂಚಿಸಿದರು. ನಗರಸಭೆ ಆಡಳಿತ ವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ದೂರವಾಣಿ ಮೂಲಕವೇ ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಇವತ್ತು ನಾವೆಲ್ಲ ಶಿರಾ ದೊಡ್ಡಕೆರೆ ಆವರಣದಲ್ಲಿ ಇದ್ದೇವೆ. ಕಾರಣ ಇವತ್ತಿನ ಪತ್ರಿಕೆಗಳಲ್ಲಿ ಒಂದು ಇಲ್ಲಿನ ಅವ್ಯವಸ್ಥೆ ಬಗ್ಗೆ, ಕೊಳಚೆ ನೀರು ಮನೆ ಮನೆಗಳಿಂದ ಹರಿದ ಕೊಳಚೆ ನೀರು ಕುಡಿಯತಕ್ಕಂಥ ನೀರು ದೊಡ್ಡಕೆರೆಯಲ್ಲಿ ಸಂಗ್ರಹಣೆ ಮಾಡಿದ್ದೀವಿ. ಹೇಮಾವತಿಯಿಂದ ಬಹಳ ಶ್ರಮಪಟ್ಟು ನೀರನ್ನು ತಂದು ಇವತ್ತು ಕುಡಿಯೋ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಅಂತಹ ಕುಡಿಯೋ ನೀರಿನಲ್ಲಿ ಮಿಶ್ರಣ ಆಗ್ತಾ ಇದೆ. ಇದು ಈ ನೀರಿನ ಬಗ್ಗೆನೇ ಒಂದು ಅಸಹ್ಯವನ್ನು ತರತಕ್ಕಂಥ ವಾತಾವರಣ ನಮ್ಮ ಟೌನ್ ಜನಕ್ಕೆ, ನಗರದ ಜನಕ್ಕೆ ಬಂದ್ಬಿಟ್ಟಿದೆ. ಈಗ ನೀರು ಎಷ್ಟೇ ಇದಾದರೂ ಈ ಪಟ್ಟಣದ ಈ ಭಾಗಕ್ಕೆ ಬರುವ ನೀರು, ಈ ಭಾಗ ತಗ್ಗು ಪ್ರದೇಶ ಏನಿದೆ ಎತ್ತರದಿಂದ, ಆ ಬರತಕ್ಕಂಥ ನೀರು ಇಲ್ಲಿ ಈ ಕೆರೆಗೆ ಸೇರತಕ್ಕಂಥ ಅಲ್ಲಿನ ಭಾಗಗಳ ನಿವಾಸಗಳ ಮುಖಾಂತರ ಬರತಕ್ಕಂಥ ಕೊಳಚೆ ನೀರು, ಗಲೀಜು ನೀರು, ಇನ್ನೂ ಏನೇನೋ ಕೆಟ್ಟ ಅಟ್ಮಾಸ್ಫಿಯರ್ ಇಲ್ಲಿ ಉಂಟಾಗಿದೆ. ಎಷ್ಟೋ ದನಕರುಗಳು ಸಾಯ್ತವೆ, ಎಷ್ಟೋ ಜನ ಮನುಷ್ಯರು ಸತ್ತಿದ್ದಾರೆ. ಹೀಗಾಗಿ ಇಲ್ಲಿ ಕಲುಷಿತ ವಾತಾವರಣ ನೋಡಲಿಕ್ಕೆ, ಮತ್ತು ಪಟ್ಟಣದ ವಾಸಿಗಳು, ಅಕ್ಕಪಕ್ಕದ ವಾಸಿಗಳು ಇದನ್ನು ಒಂದು ಶೌಚಾಲಯವನ್ನಾಗೂ ಸಹ ಉಪಯೋಗಿಸ್ತಾ ಇದ್ದಾರೆ. ತಮ್ಮ ನಿತ್ಯ ದಿನಗಳಿಗೆ ಇಲ್ಲಿಗೆ ಬಂದು ಇಲ್ಲಿ ಕ್ಲೀನ್ ಮಾಡಿಕೊಂಡು ಹೋಗುವಂಥ ವಾತಾವರಣವನ್ನು ನಾವು ನೋಡ್ತಿದ್ದೇವೆ. ಆ ಇತ್ತೀಚೆಗೆ ನಾವೇನೋ ಒಂದು ಬಹಳ ಶ್ರಮಪಟ್ಟು ಸಿರಾಕೆರೆಗೆ ನೀರು ತಂದಿದ್ದೀವಿ. ಆ ನೀರಿನಲ್ಲೂ ಈ ಮಿಶ್ರಣ ಆಗಿ ನೀರಿನ ಬಗ್ಗೆ ಬೇಸರ, ಒಂದು ಅಸಹ್ಯ ಭಾವನೆ ಮೂಡತಕ್ಕಂಥ ವಾತಾವರಣ ಆಗಿದೆ. ಅದಕ್ಕಾಗಿ ನಾವು ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡು ಏನೂ ಪ್ರಯೋಜನ ಆಗಿಲ್ಲ. ಯು ಜಿ ಡಿ ಸ್ಕೀಮಲ್ಲಿ ಇಲ್ಲಿ ಕೊಳಚೆ ನೀರು ಈ ಕೆರೆಗೆ ಬರದಂಥ ರೀತಿಯಲ್ಲಿ ಅವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ರೂ ಸಹ ಆ ಕಾರ್ಯಕ್ರಮ ಪ್ರಾರಂಭನೂ ಮಾಡಿಲ್ಲ ಅಂತ ಹೇಳಬಹುದು. ಅದು ಮುಂದುವರಿಸೂ ಇಲ್ಲ, ನಡೀತಾನೂ ಇಲ್ಲ. ಹಾಗಾಗಿ ಅವರು ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲದೇ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ. ಹಾಗಾಗಿ ಅವರನ್ನು ನಾವು ಇವತ್ತು
ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಆ ಬರ ನೀರಿಗೆ ತಡೆ ಒಡ್ಡಿದ್ದಾರೆ, ಸ್ವಲ್ಪ ಅಡ್ಡಿಪಡಿಸಿದ್ದಾರೆ. ಅದು ಏನೋ ಅದೃಷ್ಟವಶ ಸ್ವಲ್ಪ ಜೋರು ಮಳೆ ಬಂದರೆ ಅದು ತಡೆಯೋದಿಲ್ಲ. ಹಾಗಾಗಿ ಇರತಕ್ಕಂಥ ಒಂದೇ ಒಂದು ದಾರಿ ಅಂತಂದರೆ ಇದನ್ನು ಚೌಕಟ್ಟಾಗಿ ಇಟ್ಕೊಳ್ಳಿಕ್ಕೆ ಒಂದೇ ದಾರಿ ಅಂದರೆ ಇದು ನಮ್ಮ ರಾಜ ಕಾಲುವೆ ಮುಖಾಂತರ, ರಾಜ ಕಾಲುವೆ ಸೇರಿ ಸಿಕ್ಕೆರೆ ಮುಖಾಂತರ ಅದು ಹೊರಗಡೆ ಹೋಗ್ತಕ್ಕಂಥ ಸೇರ ಟೌನ್ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಬಯಲು ಪ್ರದೇಶದಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆಗೆ ಚಾಲನೆ ನೀಡಬೇಕಾಗಿತ್ತು. ಈ ಎರಡು ಮೂರು ನಾಲ್ಕೈದು ವರ್ಷದಿಂದ ಇವತ್ತು ಸಿರಾದಲ್ಲಿ ಏನು ಈ ಒಂದು ನಗರ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಂಥ ಒಂದು UGT ನಗರೋತ್ಥಾನ ಒಂದು ಕಾರ್ಯಕ್ರಮ ಪೂರಾ ನಿಂತು ಹೋಗಿದೆ. ಮಾಡಿರೋದು ಪೂರ್ಣವಾಗಿ ಕಳಪೆ. ಕೇವಲ ಇದರಲ್ಲಿ ಹಿಂದಿನ ಸರ್ಕಾರದ ಜನ ಹಣ ಮಾಡೋ ದಂಧೆ ಮಾಡಿಕೊಂಡು ಹಣಕ್ಕೋಸ್ಕರನೇ ಇಲ್ಲಿ ಆ ಕಾರ್ಯಕ್ರಮ ನಡೀತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಣ್ಣಿಗೆ ಹಚ್ಚಿತ್ತು. ಹಾಗಾಗಿ ಈ ಕೆಲಸ ಹಿಂದೆ ಅಧ್ವಾನ ಆಗಿದೆ, ಹಾಳಾಗಿದೆ. ಅದನ್ನು ಈಗ ನಾವು ಶ್ರಮಪಟ್ಟು ಆ ದುಡ್ಡು ಎಷ್ಟಿದೆ ಏನು ಎತ್ತ ಅದೆಲ್ಲ ಪರಿಶೀಲನೆ ಮಾಡೋದಕ್ಕೆ ಮೀಟಿಂಗ್ ಕರೆದು ನಾನು ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಕರೆದರು. ಅವರು ಪ್ರತಿಯೊಬ್ಬ ಕಾಂಟ್ರಾಕ್ಟ್ರಿಗೂ ಇಲ್ಲಿ 4 ಜನ ಆಗಿದ್ದಾರಂತೆ ಕಾಂಟ್ರಾಕ್ಟ್ರು. 4 ಜನ ಕಂಡರು ಬ್ಲಾಕ್ ಲಿಸ್ಟಿಗೆ ಸೇರಿಸಿದ್ವಿ, ಬ್ಲಾಕ್ ಲಿಸ್ಟಿಗೆ ಸೇರ್ಸಕ್ಕೆ ಬರೆದಿದ್ದೀವಿ. ಅವ್ರಿಗೆ ಸರಿ ಮಾಡ್ತಿಲ್ಲ ಅಂತ ಒಪ್ಕೊತಾರೆ, ಆದರೆ ಬ್ಲಾಕ್ ಲಿಸ್ಟು ಇಲ್ಲ ಮತ್ತು ಅದರ ಮುಂದಿನ ಒಳ್ಳೆಯ ಕೆಲಸನೂ ಸಹ ಶುರುವಾಗಿಲ್ಲ. ಹಾಗಾಗಿ ಇದು ಭಾಳ ಅಧ್ವಾನದ ಒಂದು ವ್ಯವಸ್ಥೆ ಆಗಿದೆ. ಇದನ್ನು ಸರಿಪಡಿಸೋದಕ್ಕೆ ತುಮಕೂರು ಜಿಲ್ಲಾಧಿಕಾರಿಯವರ ಜೊತೆ ಮಾತನಾಡಿ ನಾನು ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ಸದ್ಯದಲ್ಲೇ ಅವ್ರನ್ನ ಭೇಟಿ ಮಾಡಿ ಈ ನಗರದ ಒಟ್ಟಾರೆ ದೊಡ್ಡಕೆರೆ ಇರ್ಬೋದು, ಚಿಕ್ಕೆರೆ ಇರ್ಬೋದು, ಮತ್ತು ಆ ಜಾಜಿಕಟ್ಟೆ ಇರ್ಬೋದು, ಮತ್ತು ನಗರದ ಒಳಗಡೆ ಇರ್ಬೋದು, ಯಾವ ಕಾಮಗಾರಿನೂ ಯಾವುದೇ ನೀರಿನ ಚರಂಡಿಯ ಕಾಮಗಾರಿನೂ ಇವತ್ತು ನೀರು ಸಾಕ್ತಾಯಿಲ್ಲ, ನೀರು ಹೋಗ್ತಾ ಇಲ್ಲ, ಹೋಗೋ ಕಡೆ ಹೋಗ್ತಾ ಇಲ್ಲ. ಭಾಳ ಅಧ್ವಾನ ಆಗಿದೆ. ನಗರವನ್ನು ಇದ್ದಿದ್ರಲ್ಲಿ ಚೆನ್ನಾಗಿದ್ದ ನಗರವನ್ನು ಪೂರಾ ಕುಲಿಗೆಟ್ಟ ಒಂದು ಕೊಳಚೆ ಪ್ರದೇಶವಾಗಿ ನಿರ್ಮಾಣ ಮಾಡಿರೋದು ಈ ಕಾರ್ಯಕ್ರಮ. ಈ 1,00,000 ರೂಪಾಯಿ ಸರ್ಕಾರದ ಹಣ ಇವತ್ತು ದಾರಿ ಮಾಡಿಕೊಟ್ಟಿದ್ದಾವೆ ಅಂತ ನಮಗಾದರೂ ಅನಿಸುತ್ತೆ. ಆ ಸರಿಪಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಬೇಗನೆ ಶುರು ಮಾಡಿ ಅದರ ಬಗ್ಗೆ ನಾವು ಈಗಾಗಲೇ ಅವ್ರನ್ನ ಕರೆಸಿ ತರಾಟೆಗೆ ತಗೊಂಡಿದ್ದೀವಿ. ಅಧಿಕಾರಿಗಳಿಗೆ ಸಾಕಷ್ಟು ಕೆಟ್ಟ ಭಾಷೆಯಲ್ಲೇ ಮಾತಾಡಿ ನಾನು ಅವ್ರ ಬಗ್ಗೆ ಜವಾಬ್ದಾರಿ ಹೇಳಿದ್ದೇನೆ. ಬಟ್ ಅಧಿಕಾರಿಗಳು ಯಾವ ಥರ ಆಗಿದ್ದಾರೆ ಅಂತಂದರೆ ಒಂಥರ ಮೊಂಡು. ನಾವು 1,000 ಹೇಳಿದರೂ ಅವೆಲ್ಲ ಅವ್ರ ಕಿವಿಗೇ ಹೋಗಲ್ಲ. ಸಂಬಳ ಬರುತ್ತೆ, ಮಾಮೂಲು ಬರುತ್ತೆ, ಎಲ್ಲ ಸರಿ ಕೆಲಸ ಮಾಡೋದಿಲ್ಲ, ಊರಲ್ಲಿ ಬರೋಲ್ಲ, ಎಲ್ಲೆಲ್ಲೋ ಊರುಗಳಾಗ ಬೆಂಗಳೂರು ತುಮಕೂರಿಂದ ಓಡಾಡ್ತಾರೆ. ಹಾಗಾಗಿ ಇದು ಅಧ್ವಾನ, ಈ ಸರಿಪಡಿಸುವಂತ ಪ್ರಯತ್ನ ಮಾಡ. ಶಿರಾದ ರೋಮನ್ ಕ್ಯಾಥೋಲಿಕ್ ಸೆಂಟ್ ಜೋಸೆಫ್ ದೇವಾಲಯದಲ್ಲಿ ಕ್ರಿಸ್ಮಸ್ ಆಚರಣೆ. ಶಿರಾದ ರೋಮನ್ ಕ್ಯಾಥೋಲಿಕ್ ಸೆಂಟ್ ಜೋಸೆಫ್ ದೇವಾಲಯದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಫಾದರ್ ಡೇವಿಡ್ ಜೋಸೆಫ್ ಏಸುವಿನ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಥಾಮಸ್ ಕುಟ್ನಿ, ಯೇಸುದಾಸ್ ಅಟನ್, ಹೆಲನ್ ಥಾಮಸ್, ಜಾರ್ಜ್, ಸುಜನಾ ಸಿಸ್ಟರ್, ವನಿತಾ ಸಿಸ್ಟರ್ ಹಾಗೂ ಎಲ್ಲ ಏಸುವಿನ ಭಕ್ತರು ಪಾಲ್ಗೊಂಡಿದ್ದರು. ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಮೇಲೆ ನಿಮ್ಮ ಪ್ರಭಾವಗಳನ್ನು ಸುರಿಸಿ ಪ್ರಭು ಕ್ರಿಸ್ತರ ಜಯಂತಿಯನ್ನು ನಮ್ಮೆಲ್ಲರಿಗೆ ಬೇಕಾದಂತಹ ಶಾಂತಿ, ಸಮಾಧಾನ, ಪ್ರೀತಿಯ ವರದಾನವನ್ನು ಕರುಣಿಸಿರಿ. ನಾವು ಎಂದೆಂದಿಗೂ ನಿಮ್ಮ ಮಕ್ಕಳಾಗಿ ಜೀವಿಸಿ ಪರ ಸೇವೆಯಲ್ಲಿ
ನಾವು ಪಾಲ್ಗೊಳ್ಳಲು ನಿಮ್ಮ ಪ್ರೀತಿಯನ್ನು ಶಾಂತಿಯನ್ನು ಸಮಾಧಾನವನ್ನು ಎಲ್ಲೆಡೆ ಪ್ರಸರಿಸಲು ಬೇಕಾದಂತಹ ಪ್ರಭಾವಗಳನ್ನು ನಮ್ಮ ಮೇಲೆ ಸುರಿಸಿರಲು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಿರಾ ತಾಲೂಕಿನ ಸಂತ ಜೋಸೆಫರ ದೇವಾಲಯ ದ ಕ್ರೈಸ್ತ ಬಾಂಧವರು ಇಂದು ಕ್ರಿಸ್ತ ಜಯಂತಿಯ ಈ ಒಂದು ಮಹೋತ್ಸವನ ಸಂತೋಷದಿಂದ ಸಂಭ್ರಮದಿಂದ ನಾವೆಲ್ಲರೂ ಕೊಂಡಾಡುತ್ತಿದ್ದೇವೆ. ಕ್ರಿಸ್ತ ಜಯಂತಿಯ ಈ ಒಂದು ಸಂಭ್ರಮದ ಒಂದು ಸಂಕೇತ ಪ್ರೀತಿ. ಯೇಸು ಸ್ವಾಮಿ ಪ್ರೀತಿಯ ವರದಾನವಾಗಿ ಈ ಜಗತ್ತಿಗೆ ಬಂದರು, ಲೋಕದ ಉದ್ಧಾರಕರಾಗಿ ಈ ಜಗತ್ತಿಗೆ ಬಂದರು, ಮನುಷ್ಯ ರೂಪವನ್ನು ಅವರು ಧರಿಸಿದರು. ಮನುಷ್ಯರಾದ ನಮ್ಮಲ್ಲಿ ಜೀವಿಸುವಂತಹ ದೇವರು ಯೇಸುಸ್ವಾಮಿ ಆಗಿದ್ದಾರೆ. ಇಮ್ಯಾನ್ಯುಯೇಲ್, ನಮ್ಮೊಡನೆ ಇರುವ ದೇವರು. ಕ್ರಿಸ್ತ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಶಾಂತಿಯ ಒಂದು ಸಂದೇಶ ಇಡೀ ವಿಶ್ವಕ್ಕೆ ಸಾರಲ್ಪಟ್ಟಿದೆ. ಈ ಕ್ರಿಸ್ತ ಜಯಂತಿಯನ್ನು ಇಡೀ ವಿಶ್ವವು ಇಂದು ಸಂಭ್ರಮದಿಂದ ಆಚರಿಸುತ್ತದೆ. ಕ್ರಿಸ್ತರ ಆ ಒಂದು ಶಾಂತಿಯ ಒಂದು ವರದಾನವನ್ನು ಎಲ್ಲರಲ್ಲಿ ಹಂಚಿಕೊಳ್ಳುವಂತಹ ಒಂದು ಹಬ್ಬ, ಕ್ರಿಸ್ತನ ಪ್ರೀತಿಯನ್ನು ಎಲ್ಲರಲ್ಲಿ ಹಂಚಿಕೊಳ್ಳುವಂತಹ ಒಂದು ಹಬ್ಬ. ಅದೇ ರೀತಿಯಾಗಿ ಆ ದೇವರ ಒಂದು ಪ್ರೀತಿಯಲ್ಲಿ ಆ ಸಮ್ಮೇಳನದಲ್ಲಿ ನಾವೆಲ್ಲರೂ ದೇವರ ಮಕ್ಕಳಾಗಿ ಜೀವಿಸುವಂತಹ ಸಂದೇಶವನ್ನು ನೀಡುವ ಹಬ್ಬವೇ ಕ್ರಿಸ್ತ ಜಯಂತಿ ಎಂದು ಎಲ್ಲರಿಗೂ ಸಹ ಕ್ರಿಸ್ತ ಜಯಂತಿಯ ಶುಭಾಶಯಗಳು, ಹಾಗೂ ಬರಲಿರುವಂತಹ ಆ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ನಾನು ನನ್ನ ಒಂದು ಅಂತರಾಳದಿಂದ ಎಲ್ಲರಿಗೂ ತಿಳಿಸ್ತೇನೆ. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಥ್ಯಾಂಕ್ ಯು. ವರ್ಷದ ಗವಿ ಆಂಜನೇಯ ಸ್ವಾಮಿ ಹಾಗೂ ದುರ್ಗಮ್ಮನ ಪಾದದ ಆರತಿ ಪೂಜೆಯನ್ನು ಆಚರಿಸಲಾಯಿತು. ಶಿರಾ ನಗರದ ಐತಿಹಾಸಿಕ ಹಿನ್ನೆಲೆಯುಳ್ಳ ಗವಿ ಆಂಜನೇಯ ಸ್ವಾಮಿಯ 33ನೇ ವರ್ಷದ ಆರತಿ ಪೂಜೆಯನ್ನು ಆಚರಿಸಲಾಯಿತು. ಬೆಳಕಿನಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ಗವಿ ಆಂಜನೇಯ ಸ್ವಾಮಿಯ ದರ್ಶನ ಹಾಗೂ ದುರ್ಗಮ್ಮನ ಪಾದಕ್ಕೆ ಆರತಿ ಪೂಜೆ ನೆರವೇರಿಸಿದರು. ವಾಸವಿ ಮಹಿಳಾ ಮಂಡಳಿ ಮತ್ತು ಪತಂಜಲಿ ಯೋಗ ಮಹಿಳಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಿದ್ಧಗಂಗಮ್ಮ ಜಯರಾಮ್ ರವರಿಂದ ಕೀರ್ತನಾ ಕಾರ್ಯಕ್ರಮ ನಡೆಸಲಾಯಿತು.
ಅಧ್ಯಕ್ಷರಾದ ಹರದೇವ್, ಕಾರ್ಯದರ್ಶಿಗಳಾದ ಸೂರ್ಯನಾರಾಯಣ, ಜಗದೀಶ್, ನಿರ್ದೇಶಕರುಗಳಾದ ಜೈಪಾಲ್, ತಿಮ್ಮಣ್ಣ, ಮಂಜುನಾಥ್, ಜಯರಾಮ್, ಚೌಡಪ್ಪ, ಎಸ್ಕೆಜಿ ರಾಮಣ್ಣ, ಬಂಡಿ ರಂಗನಾಥಪ್ಪ, ಡಿಕೆ ಮಂಜುನಾಥ್, ಸಂಜೀವ ಮೂರ್ತಿ ಹಾಗೂ ಕಾರ್ಯಕರ್ತರುಗಳಾದ ತುಳಸಿರಾಮ್, ಪಡಿ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಹತ್ತು ವರ್ಷದಿಂದ ಈ ಆರತಿ ಕಾರ್ಯಕ್ರಮ ನಡೆಸ್ತಾರೆ. ಗವಿಯಾಯನ ಸ್ವಾಮಿ ಬಹಳ ಪುರಾತನವಾದ ದೇವಸ್ಥಾನ. ಇದಕ್ಕೆ ವಿಶೇಷ ಆರತಿನ ಕಳೆದ 32 ವರ್ಷದಿಂದ ಮಾಡ್ತಾ ಇದ್ದೀವಿ. ಭಾಳ ವರ್ಷ ಪ್ರತಿ ವರ್ಷವೂ ಹೆಚ್ಚಿಗೆ ಆಗ್ತಾ ಇದೆ. ಜನಸಂಖ್ಯೆನೂ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಭಕ್ತಾದಿಗಳಿಗೆ ಅನುಕೂಲನೂ ಸಾಕಷ್ಟು ಅನುಕೂಲ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ದುರ್ಗಾ ಮಾತೆ ಪಾದ ಇದೆ, ಆಂಜನೇಯಂದು ವಿಗ್ರಹ ಇದೆ. ಇದು ವಿಶೇಷ, ಗವಿ ಒಳಗಡೆ ಇದೆ ಆಂಜನೇಯ. ಇದು ತುಮಕೂರು ಜಿಲ್ಲೆ ಶಿರಾಟನ ಮಧ್ಯಭಾಗದಲ್ಲಿ ಬರುತ್ತೆ. ಸಿರಾ ತಾಲೂಕಿನಲ್ಲಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಇದು. ಸಿರಾ ಗ್ರಾಮ ದೇವತೆ ದುರ್ಗಮ್ಮ ದೇವಿಯರ ಪಾದ ಇಲ್ಲಿ ಪ್ರತಿಷ್ಠೆಯಾಗಿ ಅನೇಕ ವರ್ಷಗಳಾಗಿದ್ದರೂ ಸಹ ಸುಮಾರು 30-35 ವರ್ಷಗಳ ಹಿಂದೆ ಅಂದಿನ ಶಾಸಕರಾದಂಥ ದಾಸಪ್ಪನವರು ಮತ್ತು ಆ ಕಂಪ್ನಿಯವರೆಲ್ಲ ಸೇರಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪಾದಪೂಜೆಗೆ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವತ್ತಿನಿಂದ 33 ವರ್ಷಗಳು ಸಹ ಆರತಿ ಸೇವೆ ನಡೀತಾ ಇದೆ. ಲಕ್ಷಾಂತರ ಜನ ಬಂದು ಭಕ್ತರು ಬಂದು ಹೋಗ್ತಿದ್ದಾರೆ. ಅಲ್ಲದೆ ಇಲ್ಲಿ ಒಂದು ವಿಶೇಷ ಏನಂದ್ರೆ ಇಲ್ಲೊಂದು ಗವಿ ಇದೆ. ಆ ಗವಿನಲ್ಲಿ ಆಂಜನೇಯ ಮೊದಲಿಂದಲೂ ಇದು ಪುರಾತನವಾದಂಥ ಆಂಜನೇಯ ಇತ್ತು. ಅದನ್ನು ಸುಮಾರು 30-33 ವರ್ಷಗಳಿಂದ ಅದನ್ನು ಗುರುತಿಸಿ ಅವತ್ತಿಂದ ದೇವರ ಸೇವಾದಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಸುಮಾರು 33 ವರ್ಷದಿಂದ ವರ್ಷಕ್ಕೊಮ್ಮೆ ಆಂಜನೇಯ ಮತ್ತು ದುರ್ಗಮ್ಮ ಪಾದಗಳಿಗೆ ಆರತಿ ಮಾಡ್ತಕ್ಕಂಥ ವಿಶೇಷವಾದ ವ್ಯವಸ್ಥೆ ಮಾಡಿದೆ. ಗ್ರಾಮದ ಎಲ್ಲ ವರ್ಗದ ಜನಗಳು ಸಹ ಇಲ್ಲಿ ಬಂದು ದೇವಿಯ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಇದು ಇದಕ್ಕೆ ಆದಂಥ ಒಂದು ಟ್ರಸ್ಟ್ ಇದೆ, ಅದರ ಮುಖಾಂತರ ಇದು ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ದಿನಗಳಿಗೆ ಈ ಟ್ರಸ್ಟ್ಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹ ಸಹಕಾರವನ್ನು ನೀಡಿದರೆ ಇದು ಉತ್ತಮವಾದಂಥ ಯಾತ್ರಾ ಕ್ಷೇತ್ರ ಆಗುತ್ತೆ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಸಹ ಈ ದೇವಿಯನ್ನು ಆರಾಧಿಸ್ತಾ ಇದ್ದೀವಿ. ಈ ಗವಿ ಆಂಜನೇಯ ಸ್ವಾಮಿ 33 ವರ್ಷನೇ ವಿಜೃಂಭಣೆ ಉತ್ಸವವನ್ನು ನಡೆಸ್ತಾ ಇದ್ದೀವಿ. ಪ್ರತಿ ದೇ ವರ್ಷವೂ ಹೆಚ್ಚಿಗೆ ಆಗ್ತಾ ಇದೆ. ಈ ಟ್ರಸ್ಟಿಗಳು ಸಹ ಇದನ್ನು ಭಾಳಷ್ಟು ಇದರಿಂದ ನೋಡಿಕೊಂಡು ಇವತ್ತು ಅಂಗಡಿ ಮಳಿಗೆಗಳು ಹಾಗೂ ಇಲ್ಲಿ ಅನ್ನಪೂರ್ಣೇಶ್ವರಿ ಒಂದು ಪ್ರಸಾದ ವಿನಿಯೋಗವನ್ನು ಮತ್ತೊಂದು ದೇವಸ್ಥಾನದ ಮುಂಭಾಗ ಎಲ್ಲವನ್ನು ಭಾಳ ವಿಶೇಷವಾಗಿ ಇದನ್ನು ಏರ್ಪಡಿಸಿದ್ದಾರೆ. ಆದರೂ ಇದು ಗವಿ ಆಂಜನೇಯ ಸ್ವಾಮಿ ಯಾರಿಗೂ ಗೊತ್ತೇ ಇರಲಿಲ್ಲ. ನಮ್ಮ ಸಿರಾ ತಾಲೂಕಿನಲ್ಲಿ 33 ವರ್ಷಗಳ ಹಿಂದೆ ಒಂದು ಗವಿ ಇತ್ತು. ನಾವು ಹುಡುಗರ್ನಲ್ಲಿ ಬತ್ತಿದ್ವಿ, ಪೆಟ್ರೋಲ್ ವೇಸ್ಟ್ ಹಚ್ಕೊಂಡು ಒಳಗಡೆ ಗವಿ ಒಳಗೋಡಿ ಕಪಡ ಹೊಡ್ಕೊಂಡು ಬತ್ತಿದ್ವಿ. ಆದರೆ ಆಂಜನೇಯ ಇದನ್ನು ಎಂಬುದೇ ಗೊತ್ತಿರಲಿಲ್ಲ. ಈ ಆಂಜನೇಯನ ಯಾರೋ ಮಹಾನ್ ಭಾವಗಳು ಬಂದು ಇದನ್ನು ನೋಡಿ ಆಂಜನೇಯ ಇದೆ ಅಂತಂದೇಳಿ ಒಂದು ಸೃಷ್ಟಿ ಮಾಡಿ ಆಂಜನೇಯನ ವಿಗ್ರಹವನ್ನು ಎಲ್ಲ ಮಣ್ಣು ಮೆತ್ತಿಬಿಟ್ಟಿದ್ರು.
ಆ ಮಣ್ಣೆಲ್ಲ ತೆಗೆದು ತೊಳೆದಾಗ ಗವಿ ಆಂಜನೇಯ ಸ್ವಾಮಿ ಅಂತ ಹೇಳಿ ಇದನ್ನ ಊರಿನ ಜನಗಳಿಗೆಲ್ಲ ತಿಳಿಸಿದ ಮೇಲೆ 33 ವರ್ಷದಿಂದ ಬಹಳಷ್ಟು ವಿಜೃಂಭಣೆಯಿಂದ ಇದು ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಪ್ರತಿ ವರ್ಷನೂ ಭಕ್ತಾದಿಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ ಹೊರತು ಒಂದು ಇದು ಪುಣ್ಯಕ್ಷೇತ್ರ ಸ್ಥಳ ಆಗ್ಬೋದು ಮುಂದಕ್ಕೆ ಅನ್ನೋದೊಂದು ಮನೋಭಾವನೆ ಇಟ್ಕೊಂಡು ನಾನು ಒಂದೆರಡು ಮಾತು ಹೇಳ್ತಿದ್ದೆ. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ, ಇನ್ನೂ ಏನು ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಗೆ ಕನಸು? ಇಲ್ಲ, ಇಲ್ಲಿ ಕಲ್ಯಾಣ ಮಂಟಪ ಕಟ್ಟಿಸ್ಬೇಕು ಅಂತ ಇದ್ದೀವಿ, ಮತ್ತೆ ಆಂಜನೇಯ ಒಂದು 50-60 ಅಡಿ ಆಂಜನೇಯನ ವಿಗ್ರಹ ಸ್ಥಾಪನೆ ಮಾಡಬೇಕು ಅನ್ನೋ ಭಕ್ತಾದಿಗಳ ಆಸೆ ಇದೆ. ಅದನ್ನು ನೆರವೇರಿಸೋಕ್ಕೆ ಸಾರ್ವಜನಿಕರು ಭಕ್ತಾದಿಗಳು ವಿಶೇಷ ಸಹಕಾರ ನೀಡಿದರೆ ಅದನ್ನು ಸಾಧನೆ ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸ ಇದೆ. ನಮ್ಮ ಸ್ಥಿರಾ ಇತಿಹಾಸದಲ್ಲೇ ನಿಜ ಹೇಳಬೇಕಂದ್ರೆ ನಮ್ಮ ದುರ್ಗಮ್ಮನ ಪಾದ ಮತ್ತು ಆಂಜನೇಯಂದು ಏನು ಇವತ್ತು ಕಾರ್ಯಕ್ರಮ ನಡೀತಾ ಇದೆ, ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಕೊನೆಯ ಮಂಗಳವಾರದಂದು ನಡೀತಿದೆ. ಸುಮಾರು 33 ವರ್ಷದಿಂದ ಆಚರಿಸ್ಕೊಂಬರ್ತಕ್ಕಂಥ ಈ ನಮ್ಮ ಗ್ರಾಮ ಹಬ್ಬ, ಇದು ನಮ್ಮ ಶಿರಾ ನಗರದ ಹಬ್ಬ. ಯಾಕಂದ್ರೆ ಸುಮಾರು 22,000 ಕುಟುಂಬಗಳು ನಗರದಲ್ಲಿರ್ತಕ್ಕಂಥ 22,000 ಮನೆಗಳಿಂದಲೂ ಸಹ ಆರತಿಯನ್ನು ತಾಂಬಂದು ಭಕ್ತಾದಿಗಳು ಪೂಜೆಯನ್ನು ಮಾಡಿ ಆ ತಾಯಿ ಮತ್ತು ಆಂಜನೇಯ ಸ್ವಾಮಿಯ ಒಂದು ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಇದು ನಿಜ ಹೇಳಬೇಕಂದ್ರೆ ನಮ್ಮ ಸಿರಾ ತಾಲೂಕಿನ ಇತಿಹಾಸವನ್ನು ಸೃಷ್ಟಿಸತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಟ್ರಸ್ಟಿನ ವತಿಯಿಂದ ಒಂದು ಆಂಜನೇಯನ ಒಂದು ಪ್ರತಿಮೆಯನ್ನು ದೊಡ್ಡ ಪ್ರಮಾಣದಲ್ಲಿ, ಈಗ ಹಾಗೆ ತುಮಕೂರಿನ ಕೋಡಿ ಬಸವನ ದೇವಸ್ಥಾನದ ಹತ್ರ ಇದೆಯಲ್ಲ, ಅದೇ ಥರನ ಆಂಜನೇಯನ ಶಿರಾ ನಗರದ ಈ ಟ್ರಸ್ಟಿ ವತಿಯಿಂದ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಸಾರ್ವಜನಿಕರಿಂದ ಸಹ ಹೆಚ್ಚಿನ ಒಂದು ಧನ ಸಹಾಯವನ್ನು ಮಾಡಿ ಅದನ್ನ ಇತಿಹಾಸವನ್ನು ಮಾಡಬೇಕಂತ ಶಿರಾ ನಗರದ ಎಲ್ಲಾ ನಾಗರಿಕರು ಸಹ ಒಕ್ಕರರಿಂದ ಈ ತೀರ್ಮಾನ ಮಾಡಿದ್ದಾರಂತ ಈ ಶುಭ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತಿದ್ದೇವೆ. ನಾನು ನನ್ನ ತೋರ್ ಮನೆ ಇದೇನೆ, ನಾನು ಈ ವರ್ಷ ಮೊದಲನೇ ಸಾರಿ ಬಂದಿದ್ದೀನಿ ಇದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತಾನೆ. ಏನನ್ಸ್ತಾ ಇದ್ ಏನಂದ್ರೆ ಚೆನ್ನಾಗಿ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾನು ನೋಡಿದಾಗ ನಿಮ್ಮಾಜಿ ದಿಣ್ಣೆ ಈಗಿರ್ಲಿಲ್ಲ, ಕಲ್ಲು ಗುಡ್ಡಗಳು ಅಂತ ತುಂಬಿತ್ತು, ಈಗೆಲ್ಲ ಸಾಫ್ ಆಗ್ಬಿಟ್ಟು ನೆಲ ಆಗೋಗ್ಬಿಟ್ಟಿದೆ. ಈಗ ದೇವಸ್ಥಾನ ಅಭಿವೃದ್ಧಿ ಆಗಿದೆ, ನಾವು ಗುಹೆ ಒಳಗಡೆ ಏನಿದೆ ಅದು ಚೆನ್ನಾಗಿದೆ ನೋಡೋದಕ್ಕೆ, ದೇವ್ರೂ ಬಹಳ ಚೆನ್ನಾಗಿದೆ ನೋಡೋದಕ್ಕೆ. ಅಂದ್ರೆ ಇದು ತುಂಬಾ ಗಲಾಟೆ ಇರೋದ್ರಿಂದ ನಮಗೆ ದರ್ಶನ ಸರಿಗಾಗಿಲ್ಲ. ಓಕೆ, ಸೇರಿ 39 ವರ್ಷ ಆಯ್ತು. ನಾನೊಂದು 5-6 ವರ್ಷದಿಂದ ಬಂದು ಪೂಜೆ ಮಾಡಿವೆ. ಅದೇ ಅವಾಗ ಯಾವ ಥರದ್ದು ಇರಲಿಲ್ಲ, ಈ ಥರ ಎಲ್ಲ ಏನಿದ್ರು ಅವಾಗ ಸುಮ್ಮನೆ ಬರೀ ವಿಗ್ರಹ ಒಂದಿತ್ತು, ವಿಗ್ರಹ ಅಂದರೆ ಕಾಣ್ತಲ್ಲೂ ಇರಲಿಲ್ಲ ನೆಟ್ಗೆ. ಅದಕ್ಕೆ ಆಮೇಲೆ ಪೇಂಟ್ ಬಳಿದ್ರು ಎಲ್ಲ ಇದಾಯಿತು, ನಾನು ಒಂದು 5-6 ವರ್ಷ ಪೂಜೆ ಮಾಡಿದೆ, ಆಮೇಲೆ ನಮ್ಗೆ ಆಗಲಿಲ್ಲ, ನಾವು ಬಿಟ್ಬಿಟ್ಟು ಅಷ್ಟೇ. ಓಕೆ ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸರ್? ನಾವು ವೃತ್ತಾಗಿಂದನೂ ಬರ್ತಾ ಇದ್ದೀವಿ, ನಾವು ಇದೇ ಊರು ಅದರಿಂದ ವೃತ್ತಾಗಿಂದನೂ ಬರ್ತಾ ಇದ್ದೀವಿ ಆಂಜನೇಯ ದೇವಸ್ಥಾನಕ್ಕೆ, ಗವಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹುಟ್ಟಾಗಿಂದನೂ ಬರ್ತಾ ಇದ್ದೀವಿ, ಇವಾಗ ಮಕ್ಕಳ ಜೊತೆ ಬರ್ತಾ ಇದ್ದೀವಿ ಅಷ್ಟೇ. ಮೊದಲು ನೋಡ್ತಾ ಇರೋದಕ್ಕೂ ಈ ವರ್ಷ ನೋಡ್ತಾ ಇರೋದು ಏನ್ ಡಿಫ್ರೆನ್ಸ್ ಸರ್? ವರ್ಷಲ್ಲೂ ಜಾಸ್ತಿ ಆಗ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಹುಡುಗರಲ್ಲಿ ಇಷ್ಟೊಂದು ಜನ ಸೇರ್ತಿರ್ಲಿಲ್ಲ, ಇವಾಗ ಬರ್ತಾ ಬರ್ತಾ ಜಾಸ್ತಿ ಜನ ಆಗ್ತಾ ಇದ್ದಾರೆ. ಇನ್ನು ಹೀಗೆ ಜನ ಸೇರ್ಬೇಕು, ಹಿಂದೂಗಳು ಪ್ರತಿಯೊಬ್ಬರೂ ಹೀಗೆ ಸೇರ್ಕೊಂಡು ಹೋಗ್ತಾರೆ, ಒಂದು ಒಗ್ಗಟ್ಟಿರುತ್ತೆ, ಹಿಂದೂಗಳಲ್ಲಿ ಒಂದು ಭಾವೈಕ್ಯತೆ ಬೆಳೆಯುತ್ತೆ. ನಾವು ಸುಮಾರು ಹುಟ್ಟಾಗಿಂದ ಇಲ್ಲೇ ಹುಟ್ಟಿದ್ದು, ಬೆಳಗ್ಗೆ 30-40 ವರ್ಷದಿಂದ ಬರ್ತಿದ್ವಿ ದೇವಸ್ಥಾನಕ್ಕೆ. ದುರ್ಗಮ್ಮನ ಪಾದಕ್ ಪ್ರತಿ ಸಾರಿನೂ ಬರ್ತೀವಿ. ಪ್ರತಿ ಸಾರಿ ನೋಡೋದಕ್ಕೂ ಈಗ ನೋಡೋಕೆ ಏನು ವ್ಯತ್ಯಾಸ ಕಾಣ್ತದೆ? ಈಗ ಸ್ವಲ್ಪ ಭಕ್ತಾದಿಗಳಿಂದ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ. ಅವಾಗ ಸ್ವಲ್ಪ ಹಳೆದು ಇದೆಲ್ಲ ಹೊಸ್ದಾಗಿ ಮಾಡಿಸಿರೋದ್ರಿಂದ ಚೆನ್ನಾಗಿದೆ, ಭಕ್ತಾದಿಗಳು ಕೂತ್ಕೊಳಕ್ಕೂ ಒಂದು ಅನುಕೂಲ ಆಗಿದೆ, ಉಡುಗೆ ನೀರಿನ ವ್ಯವಸ್ಥೆ ಇದೆ, ಎಲ್ಲ ಇದೆ, ನಮ್ಗೆ ಬಹಳ ಸಂತೋಷ ಆಯಿತು. ಒಂದು 22-23 ವರ್ಷದಿಂದ ಬರ್ತೀವಿ. ಏನು ಸರ್ ಮೊದಲು ನೋಡೋದಕ್ಕೆ? ಈಗ ಮೊದಲು ಅಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಈಗ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ.
ಶಾಸಕ ಬಿ ಸತ್ಯನಾರಾಯಣರವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಮಧುಗಿರಿ ತಾಲೂಕು ಬಡವನಹಳ್ಳಿ ಚರ್ಚ್ನಲ್ಲಿ ಕ್ರಿಸ್ಮಸ್ ಆಚರಣೆ. ಮಧುಗಿರಿಯ ಶಾಸಕ ಎಂವಿ ವೀರಭದ್ರಯ್ಯನವರು ಬಡವನಹಳ್ಳಿಯ ಚರ್ಚ್ಗೆ ಭೇಟಿ ಕೊಟ್ಟು ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಡವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಸಿ ಸುರೇಶ್, ಕಾಂತಣ್ಣ, ರಾಜಣ್ಣ, ಮಂಜುನಾಥ್, ನೂರ್ಜಾನ್, ವಿಎಸ್ಎಸ್ನ ಅಧ್ಯಕ್ಷ ಕೃಷ್ಣಮೂರ್ತಿ, ರಂಗೇಗೌಡ ಮುಂತಾದವರು ಉಪಸ್ಥಿತರಿದ್ದರು. ಅಹಂ ತುಂಬಿ ತುಳುಕ್ತಾ ಇದೆ. ಪ್ರೀತಿ ವಿಶ್ವಾಸದ ಅವತಾರಗಳು ತುಂಬ ಕಡಿಮೆ ಆಗ್ತಾ ಇದೆ. ಒಬ್ಬ ಮನುಷ್ಯ ಇನ್ನೊಬ್ಬನ ಸಂಶಯದಿಂದ ನೋಡ್ತಕ್ಕಂತ ಅದು ತುಂಬಿ ತುಳುಕ್ತಾ ಇದೆ. ಇವೆಲ್ಲ ಹೋಗ್ಬೇಕಾಗಿದೆ. ನಾವು ಮೊದಲು ಸರಿ ಹೋಗ್ಬೇಕಾಗಿದೆ. ಫಸ್ಟು ನಾವು ಸರಿ ಹೋದ್ರೆ ಸಮಾಜ ಸರಿ ಇರ್ತದೆ, ವಾತಾವರಣ ಸರಿ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂದರ್ಭದಲ್ಲಿ ನಿಸರ್ಗನೂ ಸಹ ಮುರಿದಿದೆ ಅಂತ ಹೇಳಿದ್ರು ಸಹ ತಪ್ಪಾಗಲಿದೆ. ಯಾಕೆಂದ್ರೆ ಈ ವರ್ಷ ಮಳೆನೇ ಬಿದ್ದಿಲ್ಲ, ಸರಿಯಾದ ರೀತಿಯಲ್ಲಿ ಮಳೆ ಬಿದ್ದಿಲ್ಲ, ನಮ್ಮ ಹಣ್ಣುಗಳು ಹರಿದಿಲ್ಲ, ನಮ್ಮ ಕೆರೆಗಳು ತುಂಬಿಲ್ಲ, ಬೋರಲ್ಲಿ ನೀರಿಲ್ಲ. ಇವೆಲ್ಲ ಏನ್ ಕಾರಣಕ್ಕೆ ಅಂತಂದ್ರೆ ಫಸ್ಟ್ ನಾವು ಸರಿಯಾಗಿರುತ್ತೆ. ಮನುಷ್ಯನಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಹಣ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಅಹಮ್ಮನ್ನು ನಾವು ನಿಲ್ಲಬೇಕು, ನಮ್ಮಲ್ಲಿರ್ತಕ್ಕಂಥ ದುರಾಂಕಾರವನ್ನು ನಾವು ಮೆಟ್ಟಿ ನಿಲ್ಲಬೇಕು. ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಗೌರವವನ್ನು ಕೊಡಬೇಕು. ಆಡಿದಂತೆ ನುಡಿದಂತೆ ನಡೆಯಬೇಕು. ಒಳ್ಳೆಯ ವಾತಾವರಣ ನಿರ್ಮಾಣವಾಗಬೇಕಾದ್ರೆ ಸತ್ಯ ಉಳಿಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಭಗವಂತನ ಸನ್ನಿಧಿನಲ್ಲಿದ್ದೀವಿ. ಈ ಬಾರಿ ಯೇಸು ಕ್ರಿಸ್ತ ನಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಒಳ್ಳೆಯ ಮಳೆ ಬೆಳೆಗಳಾಗಲಿ, ಕೆರೆಕಟ್ಟೆಗಳು ತುಂಬಲಿ, ನಮ್ಮ ಬಾಳಲ್ಲಿ ಒಳ್ಳೆಯ ಹಸನ್ಮುಖತೆ ಮೂಡಿ ಬರಲಿ. ರೈತರು ಇವತ್ತು ಸೊರಗ್ತಾ ಇದ್ದಾರೆ, ಅವರು ಉದ್ಧಾರವಾಗಬೇಕಾಗ್ತದೆ, ಒಳ್ಳೆಯ ವಾತಾವರಣ ನಿರ್ಮಾಣವಾಗಬೇಕಾಗ್ತದೆ. ಮುಂದಿನ ದಿನಮಾನಗಳಲ್ಲಿ ಭಗವಂತ ನಮ್ಮ ಆಶ್ರಯಕ್ಕೆ ಬರಬೇಕಾಗ್ತದೆ, ನಮಗೆ ಒಳ್ಳೆಯ ವರವನ್ನು ಕರುಣಿಸಬೇಕಾಗ್ತದೆ, ಒಳ್ಳೆಯ ಮಳೆ ಬೆಳೆಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನಲ್ಲಿ ಇವತ್ತು ನಾವೆಲ್ಲ ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಮಗೂ ನನ್ನ ನಮನಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಂತೋಷದಿಂದ ನೀವೆಲ್ಲರೂ ಸಹ ಇಲ್ಲಿ ಯೇಸುವಿನ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಬಹಳ ಸಂತೋಷದಿಂದ ಮತ್ತು ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದಕ್ಕೆ ನಮ್ಮೆಲ್ಲರಿಗೂ ಸಹ ಸಂತೋಷವಾಗುತ್ತೆ. ಯೇಸು ಸ್ವಾಮಿ ಜಗತ್ತಿಗೆ ಶಾಂತಿ ಸುಖ ನೆಮ್ಮದಿಯನ್ನ ಸಾರಿದಂಥ ಮಹಾತ್ಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂಕಷ್ಟದಲ್ಲಿದ್ದೀವಿ ನಾವೆಲ್ಲ, ಪರಿಸ್ಥಿತಿ ಕೈ ಮೀರ್ತಾ ಇದೆ, ಮಳೆ ಬೆಳೆ ಆಗ್ತಾ ಇಲ್ಲ, ಬಡವರ ಪಾಡಂತೂ ಹೇಳುತ್ತಿರುದು. ಈ ಬೇಸಿಗೆ ಕುಡಿಯುವ ನೀರಿಗೂ ಸಹ ಪರಿತಾಪ ಬರ್ತಕ್ಕಂಥ ಒಂದು ಸಂಕಷ್ಟ ಬಂದಿದೆ. ಭಗವಂತನೇ ನಮ್ಮನ್ನು ಇವತ್ತು ಕಾಪಾಡಬೇಕಾಗಿದೆ. 1,000 1,200 ಅಡಿ ಬೋರ್ ಹಾಕಿದರೂ ಸಹ ನೀರು ಸಿಗ್ತಾ ಇಲ್ಲ, ಅಂತರ್ಜಲ ಕುಸಿತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮಲ್ಲಿ ನೈತಿಕ ಮೌಲ್ಯಗಳು ಕುಸಿತಾ ಇದ್ದಾವೆ. ಮನುಷ್ಯನ ಆಚಾರ ವಿಚಾರ. ಮಧುಗಿರಿ ತಾಲೂಕು ಬಡವನಹಳ್ಳಿಯ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಶುಭ ಶುಕ್ರವಾರದ ಪೂಜೆಗಳ ಸಮಾರೋಪ ಸಮಾರಂಭವನ್ನು ಆಚರಿಸಲಾಯಿತು. ಅವರು ಅಧ್ಯಕ್ಷ. ನಾವು ಬಹಳಷ್ಟು ಕಡೆಗಳಲ್ಲಿ ನೋಡುವಂಥ ವಿಪರ್ಯಾಸ ಇದೆಯ, ಯಾವ ಸಮಾಜದಲ್ಲಿ ಚಟುವಟಿಕೆಗಳು ಸ್ಥಗಿತ ಆಗಿರ್ತವೆ ಅಂತ ಹೇಳಿದ್ರೆ ಅಲ್ಲಿ ಅಧ್ಯಕ್ಷ ಇದ್ರು ಇಲ್ಲ ಅಂತಲೇ ತೀರ್ಮಾನಕ್ಕೆ ಬರ್ಬೇಕು. ಹಾಗೆ ನಿಮ್ಮ ಬಡವನಹಳ್ಳಿಗೆ ಹಿರಿಯರಾಗಿದ್ರು ಸಹ ನಿಜಕ್ಕೂ ಬಹಳ ಲವಲವಿಕೆಯಿಂದ ಈ ಸಮಾಜದ ಸಂಘಟನೆಗೆ ತಮ್ಮ ಸಮಯವನ್ನ ವಯಸ್ಸನ್ನ ಮೀಸಲಿಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಯಶಸ್ವಿ ಆದ ಹಾಗೆ ವ್ಯವಸ್ಥೆಗೆ ಒಳ
ಕೆಲಸ ಮಾಡಿದಂತ ಉದಾಹರಣೆಗಳು ಬೇರೆ ಜಿಲ್ಲೆಗಳಲ್ಲಿ ಇಲ್ಲ. ನಿಮ್ಗೆ ತಿಳಿದಿರಬಹುದು ಆ ಯಶಸ್ವಿ ಗಾಥೆ ಎಲ್ಲಿವರೆಗೆ ಹೋಯಿತು ಅಂದ್ರೆ ಪೆನುಗೊಂಡ ಸೇವಾ ಟ್ರಸ್ಟ್ ಅವರು ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಬಂದು ಅದನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದೆ. ಈ ಮಟ್ಟ ಬರೇ ನಾವು ಯಾತ್ರೆ ಯಶಸ್ವಿ ಒಂದೇ ಮಾಡಲಿಲ್ಲ, ಹಣಕಾಸನ್ನು ಕೊಟ್ಟಂತವರು ನಾವು ಹೆಚ್ಚಿಗೆ. ಈ ಜಿಲ್ಲೆಯಿಂದನೇ ಹಣಕಾಸನ್ನ ಕೊಟ್ಟಂತದ್ದು ಹೆಚ್ಚು. ಪ್ರತಿ ಮನೆಗೆ ಆ ತಾಯಿಯನ್ನ ಬರಮಾಡ್ಕೊಂಡು ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಕಳೆದಂತದ್ದು ಹೆಚ್ಚು ಜನ ತುಮಕೂರು ಜಿಲ್ಲೆಯವರು. ಹಾಗೆ ಇವತ್ತು ಪೆನುಗೊಂಡೆಯ ವಿಚಾರಕ್ಕೆ ಬಂದಾಗ ತುಮಕೂರು ಮೊದಲಿದೆ. ಅದು ಹೇಗೆ ಅಂತ ಹೇಳಿದ್ರೆ ಆ ತಾಯಿಯ ಪಂಚಲೋಹದ ವಿಗ್ರಹ ಏನಿದೆ ಆ ವಿಗ್ರಹಕ್ಕೆ ಸ್ವರ್ಣ ಲೇಪನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ನಿರ್ಧಾರ ತೆಗೆದುಕೊಂಡಾಗ ನಮ್ಮ ಜಿಲ್ಲೆಯ ಕೂಗು ಮೊದಲು ಅದಕ್ಕೆ ಮುನ್ನುಡಿ ಕೊಡೋರು ನಮ್ಮ ಜಿಲ್ಲೆಯವರು. ನಾವು ಅದನ್ನ ಆ ಸುವರ್ಣ ದಾರವನ್ನು ನಮ್ಮ ಜಿಲ್ಲೆಯಿಂದ ಮೊದಲು ಕೊಡಲಿಕ್ಕೆ ಶುರು ಮಾಡ್ತೀವಿ, ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಅಭಿಯಾನವನ್ನು ಮಾಡ್ತೇವೆ ಅಂತ ಹೇಳಿ ಕೊಟ್ಟಂತವರು ತಮ್ಮನೇ ಶ್ರೀಧರ ಮೂರ್ತಿ ಅವರ ನೇತೃತ್ವದಲ್ಲಿ ಸ್ವರ್ಣದಾನದ ಒಂದು ಯೋಜನೆ ತಯಾರಾಗಿದೆ. ಕೇವಲ ನೀವು ಬಂಗಾರ ಕೊಡ್ಬೋದು ಇಲ್ವಾ, ಒಂದು 3,000 ರೂಪಾಯಿ ಒಂದು ಗ್ರಾಮ ಇಟ್ಟಿದ್ದಾರೆ, ಆ 3,000 ರೂಪಾಯಿ ದುಡ್ಡು ಕೊಟ್ಟರೆ ನಿಮ್ಗೊಂದು ರಸೀದಿ ಕೊಡ್ತಾರೆ ನಿಮ್ಮ ಹೆಸರಲ್ಲಿ, ಆ ತಾಯಿಗೆ ಬಂಗಾರದ ಲೇಪನವನ್ನು ಮಾಡುವಂತ ಕೆಲಸ. ಈಗಾಗಲೇ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಇಷ್ಟು ಜಿಲ್ಲೆಗಳಲ್ಲಿ ಈ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಬಹಳಷ್ಟು ಕಡೆ ನಾವು ಕೇಳ್ಪಟ್ಟಿ ಅವರ ಹಾಸ್ಟೆಲ್ ಇರ್ತಕ್ಕಂಥ ಬಂಗಾರವನ್ನ ತೆಗೆದು ಆ ತಾಯಿಗೆ ಸಮರ್ಪಿಸಿದಂಥ ಘಟನೆಗಳು ಹೆಚ್ಚಿವೆ. ಅವ್ರ ಮೂರ್ತಿ ಇರ್ಬೋದು, ಅವರ ಬಂಗಾರದ ಓಲೆ ಇರ್ಬೋದು, ಸರ ಇರ್ಬೋದು, ಈ ತರದ್ದೆ ನಂತ ಕೊನೆಯ ಗಾಲ ಇದು. ಅದು ಆ ಹೆಣ್ಣಿಗೆ ಸಮರ್ಪಿತ ಆಗಬೇಕು, ಈ ಒಡವೆನ ತಗೊಳ್ಳಿ. ಈ ರೀತಿಯಂತಹ ಪ್ರತಿಕ್ರಿಯೆ ಬಹಳ ಪೂರಕವಾಗಿ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಸಾಗ್ತಾ ಇದೆ. ಅದರ ನೇತೃತ್ವ ಇವತ್ತು ತುಮಕೂರು ಜಿಲ್ಲೆಯದು. ಯೋಚನೆ ಮಾಡಿ, ಯಾವುದೇ ಒಂದು ವಿಚಾರ ಯಶಸ್ಸಾಗತ್ತೆ ಅಂದ್ರೆ ಅದು ಯಶಸ್ಸು ಕಾಣೋದು ತುಮಕೂರು ಜಿಲ್ಲೆ. ಅದೇ ರೀತಿ ನನ್ನ ಜಿಲ್ಲೆ, ಈ ಜಿಲ್ಲೆಗೆ ನಾನು ಅಧ್ಯಕ್ಷ ಆದಂಥದ್ದು ಆ ತಾಯಿ ಕೊಟ್ಟಂತ ಒಂದು ವರ ಅಂತ ಹೇಳ್ಬೋದು. ನಾನು ಸಹ ಯೋಚನೆ ಮಾಡಿರಲಿಲ್ಲ. ಆದ್ರೆ ಈ ಒಂದು ಯಶಸ್ವಿ ಕಾರ್ಯಕ್ರಮಗಳ ರೂವಾರಿಯಾದಂಥ ತುಮಕೂರು ಜಿಲ್ಲೆ ಇವತ್ತು ನನ್ನ ಬೆನ್ನ ಹಿಂದೆ ಇದೆ. ನಾವು ತೆಗೆದುಕೊಳ್ಳತಕ್ಕಂಥ ಎಲ್ಲ ತೀರ್ಮಾನಗಳು ವ್ಯವಸ್ಥೆಗಳಿಗೆ ನನ್ನ ಸಮಿತಿ ನನಗೆ ಬಲಗೈಯಾಗಿ ಬೆನ್ನೆಲುಬಾಗಿ ನನ್ನ ಹಿರಿಯರು ನನ್ನ ಹಿಂದೆ ನಿಂತಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮೂಲಕ ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಜೊತೆಗೆ ಮುಂಬರೋ ದಿನಗಳಲ್ಲಿ ಪೆನಗೊಂಡ ಇರ್ಬೋದು, ಸುವರ್ಣ ದಾನದ ಒಂದು ಕಾರ್ಯಕ್ರಮ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ಕ್ರೋಢೀಕರಿಸಿ ನಿಮ್ಮೆಲ್ಲರ ಸಹಕಾರವನ್ನ ನಾನು ಕೋರ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ವಿಶೇಷವಾಗಿ ಈ ಗದದ ಪೂರ್ಣ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ಕರ್ನಾಟಕದ ಆರ್ಯವೈಶ್ಯರ ಮನೆ ಮಾತಾಗಿರ್ತಕ್ಕಂಥ ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಅವ್ರನ್ನ ನಾನು ಖಂಡಿತ ಅಭಿನಂದಿಸ್ತೇನೆ. ನಿಜವಾಗ್ಲೂ ಅವರಿಗೆ ದೇವರು ಅದೇನು ಶಕ್ತಿ ಕೊಟ್ಟಿದ್ದಾರೋ ಏನು ಗೊತ್ತಿಲ್ಲ. ಬಹಳ ಸಹೃದಯಿಗಳು, ಅವರು ಹೋದ ಕಡೆ ಎಲ್ಲ ಕೆಟ್ಟ ಹೆಸರು ಇದುವರೆಗೂ ತಗೊಂಡಿದ್ರು. 200 ಜನರು ಕಾರ್ಯಕ್ರಮ ಮಾಡಿ 300 ಜನ ಊಟ ಮಾಡ್ಕೊಂಡು ಹೋದ್ರು ಏನೋ ಇಡೀ ಪರ್ಚೇಸ್ ಪೈಂಡ್ ಅನ್ನೋ ಲೆಕ್ಕದಲ್ಲಿ ಯೋಚನೆ ಮಾಡೋ ಅಂತ ಅಣ್ಣ ತಗೊಂಡಿಬ್ರು ನಾಗರಾಜ್ ಮತ್ತೆ ತಿಪ್ಪೇಸ್ವಾಮಿ. ಹೀಗೆ ನಾನಾ ರಂಗಗಳಲ್ಲಿ ನಾನಾ ರೀತಿಗಳಲ್ಲಿ ನಮ್ಮನ್ನ ಬಳಸ್ಕೊಂಡ ಸಮಾಜದ ಸಂಘಟನೆಯಲ್ಲಿ ನಾವು ಬರ್ತಾ ಇದ್ದೇವೆ. ಇನ್ನು ಮುಂದಿನ ಒಂದು ಕಾರ್ಯದೃಷ್ಟಿಯಿಂದ ನಾವು ಅಲ್ಲೆಲ್ಲ ನೀವು ಹೋಗಿ ಶಾಪಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ 5-10% ಡಿಸ್ಕೌಂಟ್ ಸಿಗುವಂತ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಆ ಕಾರ್ಡ್. ಆ ಕಾರ್ಡ್ ತಗೊಂಡು ನಮ್ಗೆ 2,000 ರೂಪಾಯಿ ನೀವು ಶಾಪಿಂಗ್ ಮಾಡೋದು ಮುಖಾಂತರನೆ ವಾಪಸ್ ಪಡ್ಕೊಂಡ್ಬಿಡ್ಬೋದು ಅಂತ ಒಂದು ಒಳ್ಳೆ ವ್ಯವಸ್ಥೆ. ಹಾಗೆ ಈ 1.5 ಸಾವಿರ ರೂಪಾಯಿ ಏನಿದೆ ನಮ್ಗೆ ಬರ್ಬಾರ್ದು. ಅವನು ಬಡವ ಇದ್ದ ಅಂತ ಹೇಳಿದ್ರೆ ಅವನು ತಲೆ ಎತ್ತಿ ನಿಂತು ನಾನು ಒಬ್ಬ ಆರ್ಯ ವೈಶ್ಯ ಅಂತ ಹೇಳೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೊರಟಿದ್ದೀವಿ. ಬಹಳಷ್ಟು ಯೋಜನೆಗಳಲ್ಲಿ ದಾಪಗಾಲನ್ನು ನಾವು ಹಾಕ್ತಾ ಇದ್ದೇವೆ. ಇವತ್ತು ಆರ್ಥಿಕ ಕ್ರೋಢೀಕರಣ, ಆರ್ಥಿಕವಾಗಿ ನಮಗೆ ಶಕ್ತಿಯನ್ನು ತುಂಬುವಂತಹ ಒಂದು ದೊಡ್ಡ ಭವನದ ನಿರ್ಮಾಣ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರವಿಶಂಕರ್ ಅವರು ಅದನ್ನ ನೇತೃತ್ವ ವಹಿಸಿ ನಿರ್ಮಾಣ ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಯಾರೇ ಹೋಗಿ ನೋಡಿದ್ರು ಸಹ ಗರ್ವದಿಂದ ಹೇಳ್ಬೋದು ಇದು ನಮ್ಮ ಭವನ. ಅಷ್ಟು ದೊಡ್ಡ ಭವನದ ನಿರ್ಮಾಣ ಆಗಿದೆ. ಅದರಿಂದ ಆರ್ಥಿಕ ಮೂಲದ ಆದಾಯ ನಮಗೆ ಹೆಚ್ಚು. ಮೊದಲಿಗೆ ನಾವು ಮಹಾಸಭೆಯವರು ಭಿಕ್ಷೆಯನ್ನ ಬೇಡಿ ಈ ಸಮಾಜದ ಸಂಘಟನೆಗೆ ನಾವು ತೊಡಗಿಸಿಕೊಳ್ಬೇಕಾಗಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.